ಇದೊಂಥರ ಮಜವಾಗಿದೆ, ಮಜವಾಗಿದೆ ಅನ್ನೋದಕ್ಕಿಂತಲೂ ಕೂಡ ಪಾಪ ಪುರುಷರ ಕಷ್ಟ ಇದೆ. ಸೊ ಈಗ ಏನು ಟೆನ್ಷನ್ ಅಪ್ಪ ಅಂತಂದರೆ, ಬಸ್ನಲ್ಲಿ ಸೀಟ್ ಸಿಗುತ್ತೋ ಇಲ್ಲೋ ಅನ್ನೋ ಆತಂಕ ಶುರು ಆಗ್ಬಿಟ್ಟಿದೆ. ಹಾಗಾಗಿ ಅವರು ಮಹಿಳೆಯರಿಗೆ ಎಲ್ಲಿ ಮೀಸಲಿಟ್ಟಿದ್ದಾರೆ ಅಲ್ಲಿ ಅಷ್ಟೇ ಕೂತ್ಕೊಳ್ಳಿ, ಅವರು ಹಿಂದೆ ಸೀಟ್ನಲ್ಲಿ ಏನಾದರೂ ಕೂತ್ಕೊಂಡ್ರೆ ಅವ್ರಿಗೆ ದಂಡ ಹಾಕಲಿ ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈಗ ಹೆಣ್ಮಕ್ಳ ಸೀಟಲ್ಲಿ ಗಂಡ್ಮಕ್ಳು ಹೋಗಿ ಕೂತ್ಕೊಂಡ್ರೆ ಗಂಡ್ಮಕ್ಳಿಗೆ ದಂಡ ಹಾಕ್ತಾರೆ. ಸೊ ಹಾಗಾಗಿ ಅವ್ರಿಗೆ ಮೀಸಲಿಡಿರುವಂಥ ಸೀಟ್ಗಳಲ್ಲಿ ಮಾತ್ರ ಅವ್ರು ಕೂತ್ಕೋಬೇಕು ಅನ್ನೋ ಬೇಡಿಕೆ. ಸೊ ಪುರುಷರ ಆಸನದಲ್ಲಿಯೂ ಕೂಡ ಉಚಿತ ಪ್ರಯಾಣ ಅಂತ ಮಹಿಳೆಯರು ಕೂತ್ರೆ ನಾವೆಲ್ಲಿಗೆ ಹೋಗೋಣ ಅಂತ ಈಗ ಪುರುಷ ಪ್ರಯಾಣಿಕರ ಮಾತು. ಸಾಮಾನ್ಯವಾಗಿ ದುಡಿಯೋರವರೇ ತಾನೇ ಹೆಚ್ಚಿಗೆ, ರಾಜ್ಯ ಆರ್ಥಿಕ ಪರಿಸ್ಥಿತಿ ಏರುಪೇರಾಗುತ್ತೆ, ಅದನ್ನು ಹೊರೆ ನಮ್ಮ ಮೇಲೆ ಬೀಳುತ್ತೆ. ಇಲ್ಲ, ಏನು ತೊಂದರೆ ಇಲ್ಲ. ಸೀಟ್ಸ್ ಅವ್ರವ್ರ ಸೀಟ್ಸ್ ಅವ್ರವ್ರಿಗೆ ಇರುತ್ತೆ, ಅವ್ರ ಸೀಟಲ್ಲಿ ಅವ್ರು ಕೂತ್ಕೊಂಡ್ರೆ ತೊಂದರೆ ಇಲ್ಲ. ಆದರೆ ಏನೇ ರಶ್ ಆಗಲಿ ಅವ್ರ ಸೀಟಲ್ಲಿ ಅವರೇ ಕೂತ್ಕೋಬೇಕು. ಈ ಕಡೆ ಬಂದು ಕೂತ್ಕೊಂಡು ಅಲ್ಲಿ ಫೈನ್ ಹಾಕೋ ಬದಲು ಇಲ್ಲೂ ಫೈನ್ ಹಾಕ್ಬೇಕು ಅವ್ರು ಕೂತ್ಕೊಂಡ್ರೆ, ಅದು ಆಗಬೇಕು. ಮಹಿಳೆಯರಿಗೆ ಸೀಮಿತ ಏನಿದೆ ಅಷ್ಟರಲ್ಲೇ ಅದರಲ್ಲೇ ಕೊಡಬೇಕು, ಇಲ್ಲಾಂದ್ರೆ ನಿಂತ್ಕೋಬೇಕು. ಅದು ಬಿಟ್ಟು ಇಲ್ಲಿ ಕೂತ್ಕೊಂಡಾಗ ನಮಗೆ ಫೈನ್ ಹಾಕೋ ಬದಲು ಅವ್ರಿಗೂ ಹಾಕ್ಬೇಕಾಗುತ್ತೆ. ಇದರಿಂದ ದೇಶದ ಆರ್ಥಿಕತೆಗೆ ಮತ್ತಷ್ಟು ಹೊಡ್ತಾನೆ ಬಿಟ್ಟರು ಏನು ಲಾಭ ಇಲ್ಲ. ಅದು ಮನುಷ್ಯ ದುಡ್ದು ತಿನ್ನಬೇಕು, ಸೋಮಾರಿ ಆಗುದನ್ನು ಕಲ್ಸ್ಕೊಟ್ಟಂಗೆ ಆಗತ್ತೆ. ಇದು ಮತ್ತೇನಿಲ್ಲ ಅನ್ನ. ಹಾಂ ಅಲ್ಲ, ಫ್ರೀ ಕೆಲವು ಬಡಬಗ್ರಿ ಕೊಡಲಿ, ಆದ್ರೆ ಈ ಥರ ಮಾಡೋದು ಮತ್ತೇನೆ ಸೋಮಾರಿ ಆಗ್ತಾರೆ ಅಷ್ಟೇ. ಹ್ಞೂ, ಅದನ್ನು ಮಾಡಬಾರ್ದು. ನಾನು ಕೇಳಿದ್ರೆ ಎಲ್ಲರೂ ದುಡ್ದು ತಿನ್ನಲಿ, ಇದು ಮಾಡಲಿ, ತೀರಾ ಬಡವರಿದ್ದವ್ರಿಗೆ ಹೆಲ್ಪ್ ಮಾಡಲಿ, ಅದು ಒಪ್ಕೊಂತೇವೆ. ಆದ್ರೆ ಮನ್ ಇನ್ನು ಕಾಂಗ್ರೆಸ್ನ ಗ್ಯಾರಂಟಿ ತಡ ಆಗ್ತಾ ಇರೋದಕ್ಕೆ 88 ವರ್ಷದ ವೃದ್ಧೆ ಆವಾಜ್ ಹೇಗಾಕಿದ್ದಾರೆ ಗೊತ್ತಾ? ದಿನ ಕಾದ್ ಕಾದ್ ಸಾಕಾಗೋಯ್ತು, ಇವ್ರು ಕೊಡಲ್ಲ, ನಾವು ಕಾಯೋದು ತಪ್ಪಲ್ಲ ಅಂತ ಅಜ್ಜಿ ಹೇಳ್ತಾ ಇರೋದು. ಸೊ ಇವ್ರು ಕೊಡಲ್ಲ ಅಂತ ಗೊತ್ತಾದ ಮೇಲೆ ಪಾಸ್ ತೊಗೊಂಡ್ಬಿಟ್ಟೆ, ಇವ್ರನ್ನ ನಂಬಿ ಹಾಳಾಗ್ಬಿಟ್ಟೆ ಅಂತ ವೃದ್ಧೆ ಕೊಳಾಡಿದ. ಇವರು ಗ್ಯಾರಂಟಿ ಕೊಡಲ್ಲ ಅಂತ ಗೊತ್ತಾದ್ಮೇಲೆ ನಾನು ಪಾಸ್ ತೊಗೊಂಡ್ಬಿಟ್ಟೆ, ಇವರನ್ನ ನಂಬಿಟ್ಟು ಹಾಳಾದೆ ಅಂತ ವೃದ್ಧೆ ಹೇಳ್ಕೊಂಡಿರೋದು ಹೀಗೆ. ನಾವೆಲ್ಲ ಸಾರ್ಪಾರ್ ಪಾಸ್ ತಗೊಂಡಾಯ್ತು, ಅವ್ರನ್ನ ಕಾಯೋ ಅಂತ ನೆಸಿಟಿ ಇಲ್ಲ. ಮಾಮೂಲಿ ಹಿಂಗೆ ಎಳ್ಕೊಂಡು ಹೋಗ್ತಾರೆ, ಆಮೇಲೆ ಕೈ ಎತ್ಬಿಟ್ಟು ಒಂದು 2 ದಿವಸ ಇದ್ದಕ್ಕ ದೂಡಿ ಹೋಗ್ತಾರೆ ಅಷ್ಟೇ ಆಗೋದು. ಹ್ಞೂ, ಆಗೋದಂಗೆ ಅವ್ರು ಏನು ಹೇಳಿರೋದು ಮಾಡ್ತಾರೆ ಅಂತೂ ಗ್ಯಾರಂಟಿ ಇಲ್ಲ. ಕಾಯ್ಕೊಂಡಿರೋದಲ್ಲ, ಪರ್ಕೆ ತಗೊಂಡು ನಿಂತ್ಕೋತಾರೆ ಇನ್ಮೇಲೆ. ಜನ ಸುಮ್ಮನೆ ಇರಲ್ಲ, ಒತ್ತಿಸ್ಕೊಂಬಿಟ್ಟವ್ರೆ, ಜನ ಸುಮ್ಮನೆ ಇರಲ್ಲ. ಇವ್ರ ಕೈಲಿ ಕೆಪಾಸಿಟಿ ಇಲ್ಲ ಅಂತ ನಮಗೆ ಗೊತ್ತು, ಚೆನ್ನಾಗಿ ಆಗಲ್ಲ ಅಂತ. ಯಾಕೆಂದರೆ ನನಗೆ ಇವಾಗ 88 ವರ್ಷ, ಇವ್ರನ್ನೆಲ್ಲ ನೋಡಿ ಸಾಕಾಗಿದೆ. ಇಂಗ್ಲೀಷ್ ಸರ್ಕಾರದಿಂದ ಹಿಡ್ಕೊಂಡು ನೋಡಿ ಸಾಕಾಗಿದೆ. ನಾವು ಯಾವುದನ್ನು ಎಕ್ಸ್ಪೆಕ್ಟೂ ಮಾಡಲ್ಲ, ಅವ್ರು ಮಾಡಲ್ಲ ಅಂತಲೂ ಗೊತ್ತು. ಏನಂದ್ರೆ ಇದರಿಂದ ಒತ್ತಿರೋರು ಅವ್ರವ್ರ ಗುದ್ದಾಕೊಂಡು ಜನ ತಪ್ಪು ಮಾಡಿದ್ರಲ್ವಾ, ಅವರೇ ಅನುಭವಿಸ್ಬೇಕು.